ಕರ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಮತ್ತೆ ಇನ್ನಿಂದ ಮುಂದಕ್ಕೆ ಹೋಗ್ಬೇಕು. ನಮ್ಮ ನಮ್ಮ ಡಿಮಾಂಡ್ ಇಲ್ಲೇ ಮೂಲ ಪ್ರಶ್ನೆ ಇರೋದಿಲ್ಲೇ, ನಮಗೆ ಪರಿಹಾರ ಕೊಡಬೇಕಂತ. ಯಾಕಂದ್ರೆ ಈ ಭಾಗದಲ್ಲಿ ತೀರಾ ಬಡವರು ದುಡಿತಿಂತಕ್ಕ ಜನ ಇರೋದು, 3 ಸೆನ್ಸ್ 4 ಸೆನ್ಸ್ ಜಾಗ ಇರೋದು. ಅವ್ರು ನೀವು TDR ಕೊಡ್ತೇವೆ ಅಂತ ಹೇಳಿದ್ರೆ ಇಷ್ಟು ಅರ್ಧಕ್ಕಂಥ ಜಾಗ ರೋಡ್ಗೆ ಬಿಟ್ಟರೆ ಮತ್ತೆ ಅವ್ರಿಗೇನಿದೆ ಸಿಸ್ಟಮ್? ನಮ್ಮಲ್ಲಿರೋ ಸಿಸ್ಟಮ್ ಅನ್ನು ನಾವು ಅಲ್ಲ, ಆ ಸಿಸ್ಟಮ್ ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕಳೆದ ಮಹೇಶ್ವರ ರಾವ್ DC ಇದ್ದಾಗ, ಸಮೀರ್ ಶುಕ್ಲಾ ಅವರು ಕಮಿಷನರ್ ಆಗಿದ್ದಾಗ, ನಾವು ಇಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು, ಅದನ್ನು ನಾವೇ ಪ್ರಬಲವಾಗಿ ಅದನ್ನು ವಿರೋಧ ಮಾಡಿದ್ದು. ಯಾಕಂದ್ರೆ ಇಲ್ಲಿ ಜನರಿಗೆ ಇನ್ನೂ ಅರ್ಧಕ್ಕರ್ಧ ಮನೆಯೇ ಹೋಗುವಂಥ ಪರಿಸ್ಥಿತಿ ಬಂದರೆ ನಾವು ಕಟ್ಕೊಡ್ತೀವಿ, ಈಗ ಆ ಮನೆ ನಾವೇ ಕಟ್ಕೊಡ್ತೇವೆ, ಇವರಿಗೆಲ್ಲ ಕಟ್ಕೊಡ್ತಾ ಇದ್ದೀವಿ ನಾವು. ಇದ್ರೂ ಅಷ್ಟೇ ಬಜೆ ಕೈಸಲಾದ್ರೆ ಅದು ಅವ್ರು ಮನೆ ತೆಗೆದ್ರೆ ಆ ಮನೆ ನಾವು ಕಟ್ಕೊಡ್ತೀವಿ, ಎಲ್ಲ ಕಡೆ ಕಟ್ಕೊಡೋದು ಅದು ಅಪ್ರಾವಿಷನ್. ಸೊ ಮಾಡೋಣ, ಇದನ್ನು ಈಗ ಪೈಪ್ ಲೈನ್ ಸುತ್ತಾಗಬೇಕು, ಪೋಲ್ ಸುತ್ತಾಗಬೇಕು. ಅವಾಗ ನಾವು ಇಲ್ಲಿ ಒಂದೇ ಬಿಡಿಸಿಟ್ಟು ಟ್ರಾಫಿಕ್ ಪ್ರಾಬ್ಲಮ್ ಅಂದರೆ ಈಗಲೇ ಕೆಲವು ತಿಂಗಳು ಆಯ್ತು ಅಲ್ಲ ಸರ್? ಅಲ್ಲ ಸರ್, ಖಂಡಿತ ಉಂಟು. ನಮಗೆ ಯಾಕಂದರೆ ಸ್ವಲ್ಪ ದಿವಸ ಕಷ್ಟ ಕೊಟ್ಟರೆ ಈಗ ನಮಗೆ ಕಷ್ಟ ಆಗಿದೆ ಅಂದರೆ ಡೆವಲಪ್ಮೆಂಟಲ್ಲಿ. ಹೌದು, ಎಷ್ಟು ಕಷ್ಟ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸರ್, ಈ ಊರಿನ ಜನರ ಗೊತ್ತಿರ್ಬೇಕು, ಇದು ಒಂದಲ್ಲ, ಕಳೆದ ಒಂದು 20-25 ವರ್ಷದಿಂದ ಈ ರಸ್ತೆಗಾಗಿ ನಾವು ಪ್ರತಿ ಸಂದರ್ಭದಲ್ಲಿ ನಾವು ನೋವನ್ನು ಬಯಸ್ತೇವೆ. ಭಾರಿ ವರ್ಸ್ಟ್ ಇತ್ತು, ಈಗ ಕಾಂಕ್ರೀಟ್ ಆಗಿ ಒಂದು ತಿಂಗಳಲ್ಲಿ ನಮಗೆ ತುಂಬ ಕಾಂಕ್ರೀಟ್ ಆಗುತ್ತೆ, ಈ ರೀಚ್ವರೆಗೂ ಆಗುತ್ತೆ. ನಾವು ಅದನ್ನು ಟ್ರಾಫಿಕ್ ಈಗ ಎಲ್ಲ ಕ್ಲಿಯರ್ ಆಯಿತು, ಪೈಪ್ಲೈನ್ ಹೊಸದಾಗಿ ಆಯಿತು, ಒಂದೂವರೆ ತಿಂಗಳು ಕ್ಲಿಯರ್ ಆಗ್ತದೆ. ಶೋರ್, ನನಗೆ ಅಂದರೆ ಒಂದು ಯಾಕಂದ್ರೆ ಇಲ್ಲಿ ಸಮಸ್ಯೆ ಮ್ಯಾಕ್ಸಿಮಮ್ ಈಗ ಇಲ್ಲಿವರೆಗೂ ಕ್ಲಿಯರ್ ಆಗುತ್ತೆ, ಮತ್ತೆ ಇಲ್ಲಿ ಮುಂದಕ್ಕೆ ನಾವು ಮಾಡಬೇಕಾಗುತ್ತೆ ವಿತ್ ವೈಟಿಂಗ್ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಅಲ್ಲ ಅಲ್ಲ ಸರ್, ಅವರಿಗೆಲ್ಲ ನಾವು ಲೆಕ್ಕ ಕೊಟ್ಟಿದ್ದೀವಿ. ದಯವಿಟ್ಟು ನೀವು ಸ್ವಲ್ಪ ಕನ್ವಿನ್ಸ್ ಮಾಡಬೇಕಂದ್ರೆ ತಾವೆಲ್ಲ ಸ್ವಲ್ಪ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಯಾವ ಥರ ಬೇಕು ಪರಿಹಾರ ಸರ್ ನಾವು ಕೊಟ್ಕೊಡ್ಬೋದು, ಕೊಟ್ಕೊಡ್ತೀವಿ ಅವ್ರ ಮನೆ ಹೋದ್ರೆ. ಆಮೇಲೆ ಅವ್ರಿಗೆ ನಾವು ಬೇಕಿದ್ರೆ TDR ಕೊಡೋಕ್ಕೆ ನಾವು ಇದೆರಡು ಪ್ರೊವಿಷನ್ ಇದೆ, ಆ ಲೆಕ್ಕದಲ್ಲಿ ನಾವು ಮುಂದೆ ಹೋಗೋದು. ಇಲ್ಲಾಂದ್ರೆ ನಮಗೆ ಡೆವಲಪ್ಮೆಂಟ್ ಮಾಡೋಕೆ ಆಗಲ್ಲ. ನಮ್ಮಲ್ಲಿರೋ ಫಂಡ್ಸ್ ಇದೆ ನೋಡಿ, ಇದಕ್ಕೆ ಈಗ 5 ಕೋಟಿ ಇದೆ. ಹೌದು, ಸೊ ಈ ರಸ್ತೆಗೆ ಬೋರ್ಡಾದೆ DYFI ದ ನೇತೃತ್ವಡೆ ಅನೇಕ ರೀತಿಯ ಹೋರಾಟಗಳು ಆಚರಣೆ ಮಾತ್ರ ಮತ್ತು ಒಂದಲ್ಲ ಓಡೆ ಮುಟ್ಟ ವಿಪರ್ಯಾಸ ಅಂತ ಬಂದಾಗ ಅವೇನು ನನಗೆಲ್ಲ ಒಂದು ಸರಿಮಲ್ಪರ ಆವಾನ ಹೆಚ್ಚಿನ ಪರಿಸ್ಥಿತಿ ಬೈತೀನಿ, ಅಪಗಾಯಕ್ಕೆಲ್ಲ ಡಿಮಾಂಡ್ ಇತ್ತೀನಿ. ಈ ರಸ್ತೆಗೆ ಡಾಮರೀಕರಣ ಓಡೋ ಪಡೆದು ದಯ ಬಂದಾಗ ಎಪ್ಪತ್ತೂಡೆಲ್ಲ ಸರಿ ಪರಿಚಿ ಬಜಾಲ್ ಪಡಿ ರಸ್ತೆ. ಅವಾಗ ಇನಿದಾನ ಆತನಿ ಕಾಂಕ್ರೀಟ್ ಆತನಿ ಎಂಚ ಕಾಂಕ್ರೀಟ್ ಆತನ ಬಂದಾಗ ಅಕ್ಕಲ ಅಕ್ಕಲಾಗ ಬೋರ್ಡ್ ಹಾಪಿನ ರೀತಿಯ ಮಾತ್ರ ಅವು ಈ ಊರದ ಜನಕ್ಕೆಲ್ಲ ಸಂಕಷ್ಟಗೆ ಪೂರಕವಾದ ಈ ಪ್ರಮುಖ ರಸ್ತೆನೇ ನಿಜವಾದ ಒಂದು ಕಾಳಜಿದ ಮಲ್ತೀನಿ ಅತ್ತೆ. ಓಲು ತುಂಬ ಲಕ್ಷಗಟ್ಟಲೆದ ವಹಿವಾಟು ಇತ್ತೀನಿ, ಇತ್ತ ಕೋಟಿಗಟ್ಟಲೆದ ವಹಿವಾಟು ಬಾಯ್ತೀನಿ. ಅವಾಗ ಆ ಕಾಸುದಾಯ ಬಂದಾಗ ಈ ರಸ್ತೆ ಅವಡಂದತ್ತೆ ಆಯ್ತ ಪಿರವಡು ಕಮಿಷನ್ ಪದ್ಧತಿ ಉಂಡು, ಈತ ಕೋಟಿನೇ ಆಯ್ತು ಈತ ಪರ್ಸೆಂಟೇ ಪ್ರತಿ ಒಂದು ಬೇಲೆಡ್ಲ ಪರ್ಸೆಂಟೇಜ್ ನೀ ಪೋಬಿಡು. ಅವಾಗ ಬಲ್ಲ ಬೇಲೆ ಅಂದ್ ಬಂದ್ಬಿಡ್ದಾಗೆ ಪರ್ಸೆಂಟೇಜ್ ಪೋಬಿಡು. ಅವು ಅಲ್ಪದ ಜನಪ್ರತಿನಿಧಿಗಳೇ ಪದ್ದೆ ಅಧಿಕಾರಿ ನಗ್ಲೆ ಮುಟ್ಟ ಒಂದುಂಡು. ಇಡೀ ಓಡೆ ಮುಟ್ಟ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ಹಣ ಬರಹ ಬಂಡ ಇನಿ ನಗ ಜನಪ್ರತಿನಿಧಿಗಳೇನು ಜನ್ಪೂಜರ ಅಧಿಕಾರಿ ನಕಲು ನಾಯಕಿ ಅನ್ನಗ ಇಡೀ ನಗರ ಪಾಲಿಕೆದ ಉಳಡೆ ಇನ್ನು ಅಧಿಕಾರಿ ನಕಲ ಕಪಿಮಷ್ಟಿಯುಂಡು ಅಕುಲು ದೀನ ದತ್ತಿನ ಇಡೀ ನಂದುಳೆ ನಮ ಇಡಿ ಪ್ರತಿಭಟನೆ ಬರ್ತೀನಿ. ಈ ಪಕ್ಕದ ಅಡ್ಕಾಡ್ದೆ ಜಾಮ್ ರೋಡ್ ಪೋಬಣ ರಸ್ತೆ ಇನಿ ಗರ್ತು ಬಾರ್ದೇನು ಅಂದ ಬೇಲೆ ಅಣ್ಣಂಗ್ಲೇ ಖುಷಿ, ಈ ರಸ್ತೆಗೆ ಅಭಿವೃದ್ಧಿ ಅಣ್ಣಂಗ್ಲೇ ಖುಷಿ ಅಣ್ಣ ಹೆಂಗ್ಳಿನ ಪನ್ಬುಂಡಾದವು ನಿಗಳು ಬೇಲೆ ಬರ್ತದೀನಿ ಅಪ್ಪ ಇನಿ ಬೇಲೆ ನಿಧಾನಗತಿ ಅವನುಂಡು ಮುಲ್ಪದ ಜನಕುಲು ಮೈಲಿಗಟ್ಲೆ ನಡಪೋಡು ಇನಿ ಒಂದು